ಅಪ್ಡೇಟ್ಸ್ ಬರ್ತಾ ಇದೆ. ಚಿಕ್ಕಡಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಮುನ್ನಡೆಯನ್ನ ಪಡೆದುಕೊಂಡಿದ್ದಾರೆ. ಧಾರವಾಡದಲ್ಲಿ ಜೋಶಿಗೆ 6,650 ಮತಗಳ ಮುನ್ನಡೆಯಾಗಿದೆ. ಅಮೇಠಿಯಲ್ಲಿ ಸ್ಮೃತಿ ಇರಾನಿ ಹಿನ್ನಡೆ, ಇದು ಮೇಜರ್ ಪಾಯಿಂಟ್, ಅವಾಗಲೇ ಮುನ್ನಡೆಯಲ್ಲಿದ್ರು, ಈಗ ಸ್ಮೃತಿ ಇರಾನಿ ಹಿನ್ನಡೆ. ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಮುನ್ನಡೆಯನ್ನ ಗಳಿಸಿದ್ದಾರೆ. ಒಟ್ಟಾರೆಯಾಗಿ ಈಗ NDA ಮಾತ್ರ ಮಿಂಚಿನ ವೇಗದಲ್ಲಿ ಮುನ್ನುಗ್ತಾ ಇದೆ. ವಿದ್ಯಾ, ಮಿಂಚಿನ ವೇಗದಲ್ಲಿ ಮುನ್ನುಗ್ತಾ ಇದೆ ತನ್ನ ಭದ್ರಕೋಟೆಯಾಗಿರುವಂತಹ ಕ್ಷೇತ್ರದಲ್ಲಿಯೂ, ತನ್ನ ಭದ್ರಕೋಟೆ ಅಲ್ಲದೆ ಇರತಕ್ಕಂತಹ ಕ್ಷೇತ್ರಗಳಲ್ಲಿಯೂ ಕೂಡ NDA ಒಂದರ್ಥದ ವೇಗವನ್ನ ಹೆಚ್ಚಿಸಿಕೊಳ್ತಾ ಇದೆ. ಹಾಗೆ ಸ್ಮೃತಿ ಇರಾನಿ ಅವರ ಮಗಳು ಕೂಡ ಹಿನ್ನಡೆಯನ್ನ ಗಳಿಸಿದ್ರು, ನಾವು ಅವಾಗಲೇ ಓದ್ತಾ ಹೋದ್ವಿ. ಈಗ ಸ್ಮೃತಿ ಇರಾನಿ ಅವ್ರಿಗೂ ಕೂಡ ಹಿನ್ನಡೆಯಾಗಿದೆ. ಹೇಳಕ್ಕಾಗಲ್ಲ ಇದು ಎಲ್ಲಿಗೆ ಹೋಗುತ್ತೆ, ಎಲ್ಲೋಗಿ ತಲುಪುತ್ತೆ ಅಂತ ಹೇಳಿ ನಾವು ಇನ್ನೂ ಕೂಡ ಕಾದ್ ನೋಡಬೇಕು. ಇನ್ನೂ ಸಮಯ ಇದೆ, ಸಮಯ ಇನ್ನು 3 hours ಬಾಕಿ ಇದೆ. 3 hours ಅಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗ್ಬೋದು ನಾವು ನೋಡ್ಬೇಕಾಗುತ್ತೆ. ಇನ್ನು ಧಾರವಾಡದಲ್ಲಿ ಎಸ್ ಜೋಶಿಗೆ 6,650 ಮತಗಳ ಮುನ್ನಡೆಯಾಗಿದೆ. ಅಮೇಠಿಯಲ್ಲಿ ಸ್ಮೃತಿ ಇರಾನಿ ಹಿನ್ನಡೆ ಹಿನ್ನಡೆ ಎನ್ನುವಂತಹದ್ದು BJP ಪಾಳ್ಯಕ್ಕೆ ಒಂಥರ ಅದರ ಜಂಘಾಬಲ ಕುಸಿಯುವಂತಹ ಸಂಗತಿ ಇದು. ಇದೊಂಥರ ಆ ತರಹದ ಸುದ್ದಿ. ಓಕೆ, ಹಾಗೆ ನಾವು ಇನ್ನು ಲೋಕಸಭೆಯ ಒಂದು ಟೋಟಲ್ ಸೀಟ್ಗಳನ್ನ ಕೂಡ ನೋಡಬೇಕು. ನೋಡಿ, ಮ್ಯಾಜಿಕ್ ನಂಬರ್ ರೀಚ್ ಆಗ್ಬಿಟ್ಟಿದ್ದಾರೆ ಈಗ NDA. 277 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ. ಹಾಗೆ ಇಂಡಿಯಾ 201 ಕ್ಷೇತ್ರ ಅವರು ಇವಾಗ ಅವರು ಇತರರು ಆಡ್ ಆದ್ರೂ ಕೂಡ NDA ಅವರನ್ನ ರೀಚ್ ಮಾಡೋದಿಕ್ ಆಗೋದಿಲ್ಲ. ಈಗ NDAನೇ ಕನ್ಫರ್ಮ್ ಅಂತ ಹೇಳಿ ಸಾಕಷ್ಟು ಜನ ಯೋಚನೆ ಮಾಡ್ತಾ ಇರ್ತಾರೆ. ಪಿಕ್ಚರ್ ಅಭಿ ಬಾಕಿ ಹೇ, ಈಗ ಅಸಲಿ ಆಟ ಶುರುವಾಗ್ತಾ ಇದೆ. ಹೌದು, ಇವಾಗ ಆಟ ಶುರುವಾಗ್ತಾ ಇದೆ. ಈ 277 ಇರುವಂತಹ ಸಂಖ್ಯೆ 250ಕ್ಕೂ ಹೋಗಬಹುದು, 240ಕ್ಕೂ ಬರಬಹುದು. 201 ಇರುವಂತಹ ಇಂಡಿಯಾ ಅವರ ಕ್ಷೇತ್ರ 270 ರೀಚ್ ಆಗಬಹುದು.